ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದರ ವಿಸ್ತಾರ ನ್ಯೂಸ್ ನಾನು ಕೇಶವ್ ಪ್ರಸಾದ್ ವೀಕ್ಷಕರೇ ಇತ್ತೀಚೆಗೆ ವಿಸ್ತಾರ ನ್ಯೂಸ್ ಸಂಸ್ಥೆ ವತಿಯಿಂದ ನಡೆದ ಬಿಸ್ನೆಸ್ ಎಕ್ಸಲೆನ್ಸ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ನಾವು ಸಾರಿಗೆ ಕ್ಷೇತ್ರದ ದಿಗ್ಗಜರನ್ನು ನಾವು ಅವರನ್ನು ಸಂದರ್ಶಿಸಿ ಅವರಿಗೆ ಅಭಿನಂದನೆಯನ್ನು ಕೂಡ ಪ್ರಶಸ್ತಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ ಈ ಪ್ರಶಸ್ತಿಗೆ ಪಾತ್ರರಾದಂತಹ ಜಿ ಆರ್ ಷಣ್ಮುಗಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಜಿ ಆರ್ ಷಣ್ಮುಗಪ್ಪ ಅವರ ಸ ಬದುಕು ಮತ್ತು ಸಾಧನೆ ಬಗ್ಗೆ ನಾವು ಸಾಕಷ್ಟು ತಿಳಿದುಕೊಳ್ಳೋಣ ಹಾಗೂ ಅವರ ಬಗ್ಗೆ ಮುಖ್ಯವಾಗಿ ಹೇಳಿದ್ರೆ ಸಾರಿಗೆ ಕ್ಷೇತ್ರದ ಅತಿರತ ದಿಗ್ಗಜರವರು ನಿಮಗೆ ಆಶ್ಚರ್ಯ ಆಗ್ಬೋದು ಜಿ ಆರ್ ಷಣ್ಮುಗಪ್ಪ ಅವರ ಬದುಕಿನ ಸಾಧನೆ ಭಾರತದ ಕೋಟ್ಯಾಂತರ ಯುವಕರಿಗೆ ಒಂದು ಆದರ್ಶ ಪ್ರಾಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂತಂದರೆ ಅವರು ಒಂದು ಕಾಲದಲ್ಲಿ ಅವರ ಬಾಲ್ಯದಲ್ಲಿ ಪಟ್ಟಂಥ ಕಷ್ಟ ನಂತರ ನಡೆದಂಥ ಅವರ ಒಂದು ಬದುಕಿನ ಹಾದಿ ಕೋಟ್ಯಾಂತರ ಯುವಕರಿಗೆ ಇವತ್ತು ಒಂದು ಆದರ್ಶ ಪ್ರಾಯವಾಗಿರುವಂಥದ್ದು ಉದಾಹರಣೆಗೆ ಅವರು ಸಣ್ಣ ಪ್ರಾಯದಲ್ಲಿ ಒಂದು ಕಡು ಬಡತನದ ಒಂದು ಸಂದರ್ಭದಲ್ಲಿ ಬೆಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ ಹಮಾಲಿಯಾಗಿ ಅವರು ಆ ಕಷ್ಟದ ದಿನಗಳನ್ನು ಎದುರಿಸಿದ್ರು ಕೂಡ ಯಾವುದೇ ಕಾರಣಕ್ಕೂ ಕುಗ್ಗದೆ ಅವರು ಸ್ಟೆಪ್ ಬೈ ಸ್ಟೆಪ್ ಅವರ ಜೀವನವನ್ನು ನಡೆಸ್ತಾ ಸಾರಿಗೆ ಕ್ಷೇತ್ರದಲ್ಲಿ ಮುಖ್ಯವಾಗಿ ಅತಿ ದೊಡ್ಡ ಉದ್ಯಮಿಯಾಗಿದ್ದಲ್ಲದೆ ಸಾರಿಗೆ ಕ್ಷೇತ್ರದ ಎಲ್ಲ ಆಗುಹೋಗಳಿಗೆ ನಿರಂತರವಾಗಿ ಸ್ಪಂದಿಸ್ತಾ ಸಾರಿಗೆ ಕ್ಷೇತ್ರದ ಒಂದು ಯಾವೆಲ್ಲ ಕಷ್ಟ ನಷ್ಟಗಳಿದೆ ಸವಾಲುಗಳಿದೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಪ್ರಶ್ನೆಗಳು ಬಂದಾಗ ಅದನ್ನು ಫೇಸ್ ಮಾಡಿ ಎದುರಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಿಟ್ಟಿನಲ್ಲಿ ಪ್ರತಿನಿಧಿಯಾಗಿ ಆ ಕ್ಷೇತ್ರದ ಒಂದು ಅಭ್ಯುದಯಕ್ಕೆ ಅವರು ಪಾತ್ರವಹಿಸಿದ್ದಾರೆ ಅವರು ಅಖಿ ಅವರ ಒಂದು ಡೆಸಿಗ್ನೇಷನ್ ಹೇಳಿದರೆ ಒಂದು ದೊಡ್ಡ ಲಿಸ್ಟೇ ಆಗುತ್ತೆ ಅಖಿಲ ಭಾರತ ಸಾರಿಗೆ ಸಂಘಟನೆಯ ಗೌರವಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ದಕ್ಷಿಣ ಭಾರತ ಸಾರಿಗೆ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಕರ್ನಾಟಕ ಗೂಡ್ಸ್ ಲಾರಿ ಮಾಲೀಕರ ಮತ್ತು ಏಜೆಂಟ್ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಅಷ್ಟು ಮಾತ್ರ ಅಲ್ಲದೆ ಅವರ ಕ್ಷೇತ್ರ ಎಷ್ಟು ವಿಶಾಲ ಆಗಿದೆ ಅಂದರೆ ಅವರು ಕಾಫಿ ಉದ್ದಿಮೆಯಲ್ಲೂ ಕೂಡ ತೊಡಸ್ಕೊಂಡಿದ್ದಾರೆ ಜೊತೆಗೆ ಹೈನುಗಾರಿಕೆಯಲ್ಲೂ ಕೂಡ ತಮ್ಮನ್ನು ಸಕ್ರಿಯವಾಗಿ ತೊಡಸ್ಕೊಂಡಿದ್ದಾರೆ ಆಶ್ಚರ್ಯ ಆಗ್ಬೋದು ಅವರ ಈ ಎಪ್ಪತ್ತ ಐದನೇ ವಯಸ್ಸಿನಲ್ಲೂ ಕೂಡ ಇವತ್ತಿಗೂ ಕೂಡ ಸದಾ ಸಕ್ರಿಯರಾಗಿ ಅವರು ಕಾರ್ ಕೆಲಸ ಮಾಡ್ತಾ ಇದ್ದಾರೆ ಮತ್ತೊಂದು ವಿಶೇಷ ಏನಂತಂದರೆ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಅವರು ರಾಷ್ಟ್ರಪತಿ ಆಗಿದ್ದಾಗ ಅವರೊಂದು ಮಾತನ್ನು ಹೇಳ್ತಾರೆ ನನಗೆ ಜಿ ಆರ್ ಷಣ್ಮಗಪ್ಪ ಅವರ ಪಕ್ಕದಲ್ಲಿ ಕುಳಿತು ಅವರ ಮುಂದಿನ ಭವಿಷ್ಯದ ಒಂದು ಕನಸುಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಅಂತ ಅಷ್ಟು ದೊಡ್ಡ ಒಂದು ಸಾಧನೆಯನ್ನು ಮಾಡಿದಂಥ ವ್ಯಕ್ತಿ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಜೊತೆ ಇವತ್ತು ಮಾತಾಡಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಷಣ್ಮುಗಪ್ಪ ಅವರೇ ನಮಸ್ಕಾರ ಸರ್ ಷಣ್ಮುಗಪ್ಪ ಸರ್ ನಿಮ್ಮೊಂದು ಬಾಲ್ಯ ಹೇಗಿತ್ತು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ಅಂತ ಭಾಳ ಬಡತನ ಇತ್ತು ನಮ್ಮದು ಕಲ್ಯಾಣ ಹೊಸಪೇಟೆ ಅಂತ ಇಲ್ಲಿ ತಿರುಪತ್ತೂರು ಪಕ್ಕದಲ್ಲಿ ನಮ್ಮದು ವಿಲೇಜ್ ತಮಿಳುನಾಡು ಹತ್ರ ಅಲ್ಲಿಂದ ನಮ್ಮ ತಂದೆ ಜೊತೆಗೆ ನಾವು ಐದು ಮಕ್ಕಳಿದ್ದೀವಿ ಎರಡು ಎರಡು ಮಕ್ಕಳಿದ್ವಿ ಭಾಳ ಕಷ್ಟ ಇತ್ತು ಭಾಳ ಅಂದ್ರೆ ಭಾಳ ಕಷ್ಟ ಇತ್ತು ನಮ್ಮ ತಂದೆ ಸಂತೆಗೆ ಹೋಗಿ ಅಡಿಕೆ ವ್ಯಾಪಾರ ಮಾಡ್ಕೊಂಬಂದು ಅರವತ್ತು ರೂಪಾಯಿ ಐವತ್ತು ರೂಪಾಯಿ ತೊಗೊಂಬಂದು ಊಟ ಕೊಡೋ ಟೈಮ್ ನನಗೆ ಯಾವಾಗ ತಿಳುವರಿಕೆ ಬಂತು ಅವತ್ತೇ ತಂತು ಓದ್ಬಿಟ್ಟು ಫೇಲ್ ಆದ ಆವಾಗ ಇನ್ನು ಮುಂದೆ ನಾವು ನಮ್ಮ ತಂದೆ ಕೈಯಲ್ಲಿ ದುಡ್ಡು ತಿನ್ನಬಾರ್ದು ಊಟ ಮಾಡಬಾರ್ದು ನಂಬೋ ತೀರ್ಮಾನ ತೊಗೊಂಡೆ ಅಲ್ಲಿ ಒಂದು ತಿಂಗಳು ಲೋಕಲಲ್ಲಿ ರೈಲ್ವೇದಲ್ಲಿ ಲೇಬರ ಕೆಲಸ ಮಾಡಿದೆ ಒಂದಿನ ಏನೋ ಈ ಊರು ಬಿಡೋದು ಸರಿ ಇನ್ನು ಈ ದಾರಿ ಬೇರೆ ದಾರಿ ನಂಗೆ ಕಾಣ್ತಾ ಇಲ್ಲ ಹೇಳ್ಬಿಟ್ಟು ನನ್ನ ತಂದೆ ಎರಡು ರೂಪಾಯಿ ತೊಗೊಂಡು ರಾತ್ರಿಯಲ್ಲಿ ಪಕ್ಕದಲ್ಲಿ ಒಂದು ನ್ಯಾಷನಲ್ ಹೈವೇಗೆ ಬಂದೆ ನಾಟರಂಬಳ್ಳಿಗೆ ಅಲ್ಲಿಂದ ನಡ್ಕೊಂಡು ಕೃಷ್ಣಗಿರಿ ಬಂದೆ ಕೃಷ್ಣಗಿರಿಯಿಂದ ಒಂದು ಲಾಡಿ ಇಟ್ಕೊಂಡು ಬ್ಯಾಂಗ್ಳೂರು ಬಂದೆ ಬಂದ ತಕ್ಷಣ ಅವರಲ್ಲಿ ನೋಡಿದ್ರೆ ಭಾಳ ಆಶ್ಚರ್ಯ ಆಯಿತು ಈ ಬಸ್ಸುಗಳು ಅದು ಇದು ನೋಡಿ ಭಾಳ ದುಡ್ಡು ಏನಪ್ಪ ಭಾಳ ದುಡ್ಡು ಊರು ಬಂದುಬಿಡಿ ಅಂತ ಹಂಗೆ ನಡ್ಕೊಂಡು ಹೋದರೆ ಸೀದ ರೈಲ್ವೆ ಸ್ಟೇಷನ್ ಸಿಕ್ತು ಅಲ್ಲಿ ನೋಡುವಾಗ ಭಾಳ ಚೆನ್ನಾಗಿದೆ ರೈಲ್ ಬರುವಾಗ ಬರ್ತಾರೆ ಹೋಗ್ತಾರೆ ದುಡ್ಡು ತೋಡ್ತಾರೆ ಮೂಟೆ ತಗೊಂಡು ಹೋಗ್ತಾರೆ ತಗೊಂಡ್ಬರ್ತಾರೆ ಓಹ್ ಈ ಕೆಲಸನೇ ಭಾಳ ಚೆನ್ನಾಗಿದೆ ಎಂಟಾಣಿ ಒಂದು ರೂಪಾಯಿ ಅಂತ ಆ ಕೆಲಸಕ್ಕೆ ಕೇಳಿದ್ಬಿಟ್ಟೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆಯಿತು ಅಲ್ಲಿಂದ ನಡ್ಕೊಂಡು ಹಂಗೆ ಬಂದೆ ಗೂಡ್ ಶೆಡ್ ಹತ್ರ ಆ ಏಜಲ್ಲಿ ಬಂದಾಗಲಿ ವೆಂಕಟಸ್ವಾಮಿ ಅಂತ ಇವಾಗ ತೀರೋಗ್ಬಿಟ್ರು ಅವರು ಪಾಪ ಅವರು ರೈಲ್ವೆ ಗುಡ್ ಸೆಡ್ ಅವಾಗ ಅವ್ರ ಥರ ಸರಿ ಮಾತಾಡಿದಾಗ ಸರಿ ಅವರು ಈ ಸಿಮೆಂಟ್ ಲೋಡ್ ಅನ್ಲೋಡು ಏನೋ ಯಾ ಕರಗ ನೋಡೋಕೆ ಬೆಂಗ್ಳೂರು ಬಂದುಬಿಡಿದ್ರೆ ನೀವು ಕೊಂಗ್ರು ಹಂಗಂದ್ರೆ ಅವರು ನಮ್ಮನ್ನು ಸರಿ ಹಾಗಂತ ಮಾತಾಡಿಬಿಟ್ಟು ಅಲ್ಲಿಂದ ಬ್ರೂಕ್ ಬಾಂಡ್ಗೆ ಅನ್ಲೋಡ್ ಮಾಡಲಿಕ್ಕೆ ಒಂದು ಲೋಡ್ ಬಂತ ಗೊತ್ತು ಭಾಳ ಬಲ ಇತ್ತು ನನಗೆ ಅದರಿಂದ ಸರಿ ಅಲ್ಲಿ ಓಯ್ ಅನ್ಲೋಡ್ ಮಾಡಿಬಿಟ್ಟು ಬ್ರೂಕ್ ಅಲ್ಲಿ ಒಂದು ಸ್ವಲ್ಪ ದಿನ ಕೆಲಸ ಮಾಡಿದೆ ಒಂದು ಮೂರು ತಿಂಗಳು ಕೆಲಸ ಮಾಡಿ ಅಲ್ಲಿಂದ ಪುನಃ ಇಲ್ಲಿ ಸಿಟಿಗೆ ಬಂದು ಅಲ್ಲೆಲ್ಲಿ ಲಾರಿ ಹಿಡಿಯೋದು ಲೋಡ್ ಮಾಡೋದು ಆ ಥರ ಕೆಲಸ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನಲ್ಲಿ ಆರು ತಿಂಗಳು ಆಮೇಲೆ ಗೂಡ್ಸಲ್ಲಿ ಒಂದು ಒಂದುವರೆ ತಿಂಗಳು ಹಿಂಗೆ ಕೆಲಸ ಮಾಡಿ ಆಮೇಲೆ ರಮಣಿ ರಂಗನ ಒಂದು ಟ್ರಾನ್ಸ್ಪೋರ್ಟ್ ಕಂಪನಿ ಇತ್ತು ಅದರಲ್ಲಿ ಸ್ವಲ್ಪ ದಿನ ಕೆಲಸ ಹಿಂಗೆ ಜೀವನ ನಡೀತಾ ಇತ್ತು ನಮ್ಮ ಬ್ರದರ್ಸ್ ಬ್ರದರ್ಸೆಲ್ಲ ಒಬ್ರಿಬ್ರಲ್ಲಿ ಇದ್ರು ಇಬ್ರು ಇಲ್ಲೇ ಇದ್ದರು ಜೊತೆಗೆ ಕೆಲಸ ಮಾಡ್ತಾ ಮಾಡ್ತಾ ಕ್ಲರ್ ಆದೆ ಡ್ರೈವರ್ ಆದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಲೈಸೆನ್ಸ್ ತೊಗೊಂಡೆ ಎಪ್ಪತ್ತೆಂಟರಲ್ಲಿ ಎಪ್ಪತ್ತೆಂಟರಲ್ಲಿ ಓಕೆ ವ್ಯಾನ್ ತಗೊಂಡು ವ್ಯಾನ್ ಓಡಿಸ್ತಾ ಇದ್ದೀವಿ ಈರುಳ್ಳಿ ಈರುಳ್ಳಿ ಲೋಡ್ ಮಾಡೋದು ಅಲ್ಲಿ ಮಾಡೋದು ಹಂಗೆ ಒಂದು ಟ್ರಕ್ ತೊಗೊಂಡ್ವಿ ಒಂದು ಲಾಸ್ಟಲ್ಲಿ ಓಕೆ ನಾನು ನಮ್ಮ ಬ್ರದರ್ ಇಬ್ಬರು ಇಲ್ಲಿಂದ ತಮಿಳ್ನಾಡುಗೆ ಲಾರಿ ತೊಗೊಂಡು ಹೋಗೋದು ಬರೋದು ಈ ಥರ ಸ್ವಲ್ಪ ಜನ ಹಂಗೆ ಜರ್ನಿ ಮಾಡಿದ್ವಿ ಆಮೇಲೆ ಒಂದು ಗಾಡಿ ಆಯಿತು ಎರಡು ಗಾಡಿ ಆಯಿತು ಎಂಬತ್ತಲ್ಲಿ ಡೆವಲಪ್ ಆಗೋಕ್ಕೆ ಇನ್ನು ಶುರು ಮಾಡಿದ್ವಿ ಆವಾಗ ಆವಾಗ ಈ ಡ್ರೈವರ್ ಅಸೋಸಿಯೇಷನ್ ಒಂದು ಫಾರ್ಮ್ ಮಾಡಿದ್ರು ಎಂಬತ್ತೊಂದಲ್ಲಿ ಅದರಲ್ಲಿ ಸೇರಿಕೊಂಡೆ ಆವಾಗ ಸ್ವಲ್ಪ ಡ್ರೈವರ್ಗೆ ಏನೇನು ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ಮೂವ್ ಮಾಡುವಾಗ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಆರ್ಗನೈಸೇಷನ್ ಇರಲಿಲ್ಲ ಅವಾಗ ಸರಿ ಹಂಗೆ ಈ ಕಾಫಿ ಲೋಡ್ ಮಾಡೋದು ಒಂದೊಂದು ವರ್ಷಕ್ಕೊಂದು ಟ್ರಕ್ ತಗೊಂಡು ಹಂಗೆ ಡೆವಲಪ್ ಆಗ್ತಾ ಇದ್ವಿ ಒಂದು ಎಂಡಲ್ಲಿ ಬ್ರೂಕ್ ಮಾಡಲ್ಲಿ ಕೆಲಸ ಕೊಟ್ಟರು ನಮಗೆ ಎಂಬತ್ತಾರಲ್ಲಿ ಅದನ್ನು ಡೆವಲಪ್ ಮಾಡಿದಾಗ ನಾವು ಟೀ ಬ್ಲೆಂಡಿಂಗ್ ಕೊಟ್ಟಿದ್ರು ನೈಟ್ ಟಂಡೇ ನಾನೇ ಲೋಡ್ ಮಾಡೋದು ನಾನೇ ಅನ್ಲೋಡ್ ಮಾಡೋದು ನಾನೇ ಕೆಲಸ ಮಾಡೋದು ಕಾಯಕವೇ ಕೈಲಾಸ ಹಂಗಂತ ಸಿದ್ಧಗಂಗಾ ಸ್ವಾಮಿಗಳು ಯಾವಾಗಲೂ ಹೇಳ್ತಾ ಇರೋರು ಅದನ್ನು ನಾನು ಫಾಲೋಅಪ್ ಮಾಡ್ತಾ ಇದ್ದೆ ಯಾವಾಗ ನಾವು ಯಾಕೆ ಹಾರ್ಡ್ ವರ್ಕ್ ಮಾಡಬೇಕು ಹಾರ್ಡ್ ವರ್ಕ್ ಮಾಡಿದ್ರೆ ಬೇರೆ ಏನು ಆಲ್ಟ್ರೇ ಇಲ್ಲ ಏನು ಬೇಕಾಗಲ್ಲ ಹಾರ್ಡ್ ವರ್ಕ್ ಮಾಡಿದ್ರೆ ಸಾಕು ನಾವು ಡೆವಲಪ್ ಆಗ್ಬಿಡೋಣ ಅಂಬೋ ಚಿಂತೆ ನನಗೆ ತಳ್ಳಿತ್ತು ಕಿಲ್ಲ ಇರುವಾಗಲೇ ಲಾರಿ ಯಾವ ಅಂತ ವ್ಯವಸ್ಥೆ ಮಾಡ್ತಾಯಿದ್ದೆ ಲಾರಿ ಇರುವಾಗಲೇ ಹತ್ತು ಲಾರಿ ಯಾವ ತಗೊಳ್ಳೋದು ಹತ್ತು ಲಾರಿ ತೊಗೊಂಡ್ಬೇಕು ನೂರು ಲಾರಿ ಯಾವ ತಗೊಳ್ಳೋದು ಚಿಂತೆ ತೊಗೊಂಡೆ ನೂರು ಲಾರಿ ತನಕ ತೊಗೊಂಡೆ ಒಂದು ಫ್ಯಾಕ್ಟ್ರಿ ನೋಡಿದ ತಕ್ಷಣ ಈ ಫ್ಯಾಕ್ಟ್ರಿ ಯಾವಾಗ ಮಾಡ್ಬೋದು ಅಂಬೋ ಚಿಂತೆ ಬಂತು ನನಗೆ ಅದರಿಂದ ಅದರಿಂದ ಭಾಳ ಹಾರ್ಡ್ ವರ್ಕ್ ಮಾಡಿದ್ವಿ ಎಂಬತ್ತಾರು ಎಂಬತ್ತೆರಡಲ್ಲಿ ವ್ಯಾ ವಿಜಯಶಂಕೇಶ್ವರಲ್ಲ ಕೂಡ ನಮ್ಮ ಜೊತೆಗಿದ್ರು ಆವಾಗ ಅವರು ಒಂದು ಮೂರು ನಾಲ್ಕು ಲಾರಿ ಇತ್ತು ಅವಾಗ ನಮ್ಮ ಸಿಂಗಲ್ ಗಾಡಿ ಕಂಡುರು ಆಗ ಜೊತೆಗೆ ಇದ್ವಿ ನೋಡಿದ್ವಿ ಸುಮಾರು ಜನ ಮಾತಾಡಿದ್ವಿ ಆವಾಗ ಈ ಬ್ರೂಕ್ ಬಾಂಡು ಕೆಲಸ ಸಿಕ್ತು ಈಗ ಎಂಟೈರ್ ಕಂಟ್ರಿಗೆ ಕಾಫಿ ಪ್ಯಾಕ್ ಮಾಡ್ತೀವಿ ನಾವು ಬ್ರೂ ಕಾಫಿ ನಾವೇ ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀವಿ ಒಂದು ಅರವತ್ತು ಲಾರಿ ಇದೆ ಬಲ್ಕರ್ ಇದೆ ಈ ಥರ ನಮ್ಮದು ವ್ಯವಸಾಯ ಹಿಂಗೆ ಸ್ಟಾರ್ಟ್ ಆಯಿತು ಒಂದು ಮೂವತ್ತು ವರ್ಷಕ್ಕೆ ಮುಂಚೆ ಭಾಳ ಕಷ್ಟ ಇತ್ತು ಲೋಡಿಂಗ್ ಅನ್ಲೋಡಿಂಗ್ ಪ್ರಾಬ್ಲಮ್ ಇತ್ತು ಆವಾಗ ಈ ಅಸೋಸಿಯೇಷನ್ ಆರ್ಗನೈಜೇಷನ್ನು ಎಂಟ್ರಿ ಮಾಡಿದ್ವಿ ಆವಾಗ ಮಾನ್ಯ ಸಿ ಎಮ್ ರೆಡ್ಡಿಯವರಿದ್ದರು ಅವರು ಕೆಳಗಡೆ ನಾನು ಕೆಲಸ ಮಾಡ್ತಾಯಿದ್ದೆ ಆಮೇಲೆ ಚನ್ನಾರೆ ರೆಡ್ಡಿ ಅವರು ಬಂದರು ಅವ್ರ ಜೊತೆಗಿದ್ದೆ ಸಣ್ಣ ಮೋಸವರು ಆಮೇಲೆ ಒಂದು ಮೂವತ್ತು ವರ್ಷ ನಮಗಂತೂ ಒಂದು ಪೇತ್ರ ಮಾಡಿದ್ವಿ ಆವಾಗ ಆಲ್ ಇಂಡಿಯಮ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ನ್ಯೂ ಡೆಲ್ಲಿ ಆ ಸೌತ್ನ ಭಾಳ ಇಗ್ನೋರ್ ಮಾಡ್ತಾಯಿದ್ರು ಮೂವತ್ತು ವರ್ಷ ಮುಂದೆ ಮೂವತ್ತೈದು ವರ್ಷ ಮುಂದೆ ಇಲ್ಲಿಂದ ಡೆಲ್ಲಿ ಹೋದೆ ಅಸೋಸಿಯೇಷನ್ ಆಫೀಸು ಮುಂಬೈಲಿ ಇನ್ನು ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಓಪನ್ ಮಾಡಿದ್ರು ಪಾಕಿಸ್ತಾನಲ್ಲಿ ಅಲ್ಲಿದ್ದ ಡೆಲ್ಲಿಗೆ ಬಂತದ್ದು ಆಫೀಸ್ ಈಗ ಆಲ್ ಇಂಡಿಯಾ ಮೋಟರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ಸಲ್ಲಿ ಇದ್ದೆ ಅದು ಅಧ್ಯಕ್ಷರ ಆಯ್ತ ತಕ್ಷಣ ಕಂಟಿನ್ಯೂ ಇದ್ದೆ ಈಗ ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಚೇರ್ಮೆನ್ ಇದ್ದೀನಿ ಸೌಜ್ಜನಲ್ಲಿದ್ದೀನಿ ಈ ಥರ ನಾನು ವಹಿವಾಟ ಡೆವಲಪ್ ಆಗ್ತಾಯಿತ್ತು ಭಾಳ ಕಷ್ಟ ಈಗ ಏನು ತೀರ್ಮಾನ ಮಾಡಬೇಕಂದ್ರೆ ಭಾಳ ಜನ ನೋಡ್ತಾ ಇದ್ದೀನಿ ರಿಲ್ಯಾಕ್ಸ್ ಮಾಡೋದು ನಿದ್ದೆ ಮಾಡೋದು ಸಾಯಂಕಾಲ ಆದರೆ ಎಂಟು ಗಂಟೆ ಆದರೆ ಒಂಬತ್ತು ಗಂಟೆ ಮಲಗೋದು ಅದರ ನಮ್ಮ ಲೈಫಲ್ಲಿ ಟಿ ವಿನೇನು ನೋಡಿಲ್ಲ ಭಾಳ ಒಂದು ಇಪ್ಪತ್ತು ಮೂವತ್ತು ವರ್ಷ ತನಕ ಅದು ಏನದು ಗೊತ್ತಿಲ್ಲ ನಮಗೆ ರಿಲ್ಯಾಕ್ಸ್ ಅಂದರೆ ಏನದು ಗೊತ್ತಿಲ್ಲ ಭಾಳ ಹಾರ್ಡ್ ವರ್ಕ್ ಮಾಡೋದೇ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಅದು ಬಿಟ್ಟು ಬೇರೆ ನನಗೇನು ಸಿಕ್ಕಿರಲಿಲ್ಲ ಆದ್ದರಿಂದ ಭಾಳ ದುಡ್ಡು ಫಾರ್ವರ್ಡ್ ಆಗಲಿಕ್ಕೆ ಒಂದು ಕಾರಣ ಆಯಿತು ಆಮೇಲೆ ಪಬ್ಲಿಕ್ ಲೈಫ್ಗೆ ಈ ಲಾರಿ ಅಸೋಸಿಯೇಷನ್ಗೆ ಬಂದ್ವಿ ಒಂದು ಮೂವತ್ತ ಐದು ವರ್ಷ ಮುಂಚೆ ಅರವಿಂದ ಅಪ್ಪಾಜಿ ನಾವು ನಟರಾಜ್ ಅಂತ ಮಣ್ಣಿನ ಒಂದು ಐದು ಜನ ಸೇರಿ ಒಂದು ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿದ್ವಿ ಅದರಿಂದ ಅದರಲ್ಲಿ ಡೆವಲಪ್ ಮಾಡ್ತೀನಿ ಅದು ಬೇಕಾದ ಬೇಡಿಕೆಗಳು ಲಾ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲಿದೆ ಇವರು ಇಂಪ್ಲಿಮೆಂಟ್ ಮಾಡೋದಷ್ಟೇ ಸ್ಟೇಟ್ ಗೌರ್ಮೆಂಟ್ ಬೇಕಾದ ಇಂಪ್ಲಿಮೆಂಟ್ ಮಾಡುತ್ತೆ ಬೇಕಾದಂಗೆ ಬಿಟ್ಬಿಡುತ್ತೆ ಅವ್ರಿಗೆ ಏನು ಯೂಸು ಅದನ್ನು ಯೂಸ್ ಮಾಡ್ತಾರೆ ಬೇಕು ಯೂಸ್ ಮಾಡೋದಿಲ್ಲ ಆ ಥರ ಇರೋ ಪರಿಸ್ಥಿತಿ ಭಾಳ ಟಫ್ ಇತ್ತು ಆವಾಗ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಟಫ್ ಇತ್ತು ಈ ನ್ಯಾಷನಲ್ ಪರ್ಮಿಟ್ ಪ್ರಾಬ್ಲಮ್ ಇತ್ತು ಈ ಡ್ರೈವರ್ಸ್ ಪ್ರಾಬ್ಲಮ್ ಇತ್ತು ಮಲ್ಲಿಕಾರ್ಜುನ ಖಾರ್ಗೆಯಿಂದ ಅಪ್ ಟು ರಾಮಲಿಂಗಾರೆಡ್ಡಿ ತನಕ ಸುಮಾರು ಹನ್ನೊಂದು ಮಿನಿಸ್ಟರ್ ಟ್ರಾನ್ಸ್ಪೋರ್ಟ್ ಮಿಷನ್ ನೋಡಿದ್ದೀನಿ ನಾನು ನನ್ನ ಲೈಫಲ್ಲಿ ಅತಿ ಮುಖ್ಯ ಅಂದರೆ ರಾಮಲಿಂಗಾರೆಡ್ಡಿಯವರು ಈ ಟ್ರಕ್ಕರ್ಸ್ಗಾಗಿ ಕೆಲಸ ಮಾಡಿದ್ರು ರಾಮಲಿಂಗಾರೆಡ್ಡಿಯವರು ಒಬ್ಬರೇ ಈ ಮಿನಿಷ್ನಲ್ಲಿ ಅದು ಯಾರು ಅಂತ ಬೇರೊಬ್ಬರು ನಾನು ಟೀಕೆ ಮಾಡೋದಿಲ್ಲ ಇವರು ಭಾಳ ಹಾರ್ಡ್ ವರ್ಕ್ ಮಾಡಿ ನಮ್ಮ ಜತೆಗೆ ಸೇರಿದ್ರು ನಮ್ಮ ಕಷ್ಟ ಏನು ಅಂತ ಗೊತ್ತಾಯ್ತು ಅವ್ರಿಗೆ ಮೊದಲನೇದಾಗಿ ಒಂದು ಹತ್ತು ವರ್ಷ ಮುಂದೆ ಆರ್ಡ್ರ್ ಮಾಡಿಬಿಟ್ರು ಎಸ್ ಎಲ್ ಸಿ ಓದ್ರೆ ಲೈಸೆನ್ಸು ಏಯ್ ಸ್ಟ್ಯಾಂಡರ್ಡ್ ಪಾಸ್ ಮಾಡಿದನೇ ಚಿಕ್ಕ ಗಾಡಿಗೆ ಲೈಸೆನ್ಸ್ ಕೊಡ್ತೀನಿ ಅಂತ ಭಾಳ ಸ್ಟ್ರಗಲ್ ಆದರು ಪಬ್ಲಿಕ್ಕು ಪಾಪ ಡ್ರೈವರ್ ಯಾರು ಆಗಿದ್ದು ದೊಡ್ಡ ಲೇಬರಾಗಿ ಕ್ಲೀನರ್ ಆಗಿ ಆಮೇಲೆ ಡ್ರೈವರ್ ಆಗ್ತಾನೆ ಅದನ್ನು ಬಿಟ್ಬಿಟ್ಟು ಡೈರೆಕ್ಟೇ ಓದೋರು ಯಾರು ಎಜುಕೇಶನ್ ಓದ್ದವ್ರು ಯಾರು ಇವಾಗ ಡ್ರೈವರ್ ಆಗೋದಿಲ್ಲ ಓದ್ದೋರು ಯಾರು ನೈಂಟಿ ಪರ್ಸೆಂಟ್ ಇವಾಗ ಡ್ರೈವರ್ ಆಗಿಲ್ಲ ಅವ್ರು ಉದ್ದಿಮೆ ಇಲ್ಲ ಡ್ರೈವರ್ ಅಂದರೆ ಇಗ್ನೋರ್ ಮಾಡೋದೇ ಕೆಲಸ ಕಾರಣ ಏನಂದರೆ ಅವ್ರಿಗೆ ಡ್ರೈವರ್ಗೆ ಒಂದು ಸ್ಥಾನ ಇಲ್ಲ ಇಂಡ್ಯಾದಲ್ಲಿ ಇನ್ನೂ ಇದೇ ಪರಿಸ್ಥಿತಿ ಇದೆ ಇದ್ರ ತಂಗವ್ನ ಇ ಎಸ್ ಐ ಇಲ್ಲ ಪಿ ಎಫ್ ಇಲ್ಲ ಅವ್ನ ಲೈಫ್ ಬೋದಾಗಿ ಆರು ವರ್ಷ ಏಳಡಿ ಎಂಟಡಿ ಒಳಗಡೆ ಒಂದು ಕ್ಯಾಬಿನಲ್ಲಿ ನಮ್ಮ ಲೈಫ್ ಲೀಡ್ ಆಗುತ್ತೆ ಒಂದು ಡ್ರೈವರ್ ಮೂವತ್ತು ವರ್ಷ ಇರ್ತಾನಂದ್ರೆ ಅವ್ನ ಲೈಫಲ್ಲ ಅದರಲ್ಲಿ ಮುಗಿದೋಗ್ಬಿಡುತ್ತೆ ಮನೆಗೆ ಯಾವಾಗಲೂ ಬಂದರೆ ಬಿಟ್ಟರೆ ಸೆವೆನ್ ಬೈ ಏಯ್ಟ್ ಕ್ಯಾಬಿನ್ ಒಳಗಡೆ ಅವ್ನ ಲೈಫ್ ಯಾರನ್ನ ಇದರ ತನಕ ಕಷ್ಟ ನೋಡಿದಾರ ಇಲ್ಲ ಅವ್ರಿಗೆ ಯಾರು ಕಾಳಜಿ ವಹಿಸಲ್ಲ ಯಾವ ಸರ್ಕಾರ ಇರ್ತಕ್ಕ ಅವನಿಗೆ ಏನೇ ಸಪೋರ್ಟ್ ಮಾಡಿಲ್ಲ ಲೈಸೆನ್ಸ್ ಈ ಇಬ್ಬಂದಿ ಆವಾಗ ಭಾಳ ಫೈಟ್ ಮಾಡಿ ಗೌರ್ಮೆಂಟ್ ಹತ್ರ ಕೇಂದ್ರ ಸರ್ಕಾರದ ರೂಲ್ ಇತ್ತು ರಾಮಲಿಂಗರೆಡ್ಡಿ ಅವರ ಜೊತೆಗೆ ಹೋಗಿ ಟ್ರಾನ್ಸ್ಪೋರ್ಟ್ ಡೆವಲಪ್ಮೆಂಟ್ ಕೌನ್ಸಿಲ್ ಮೀಟಿಂಗ್ ಒಂದು ವರ್ಷಕ್ಕೊಂದು ಸಲ ಆಗುತ್ತೆ ಅವ್ರು ಸಪೋರ್ಟ್ ತೊಗೊಂಡು ಅವ್ರು ಭಾಳ ಇಡೀ ಎಂಟೈರ್ಲಿ ಕಂಟ್ರಿನಲ್ಲಿರೋ ಡ್ರೈವರ್ಸೆಲ್ಲ ರೆಡ್ಡಿನ ತಲ್ಸ್ಕೋಬೇಕಾಗುತ್ತೆ ಈ ಪರಿಸ್ಥಿತಿ ಆ ಪರಿಸ್ಥಿತಿಯಲ್ಲಿ ಅವ್ರ ಜೊತೆಗೆ ಸೇರಿ ಪುನಃ ಅವನು ಫೈಟ್ ಮಾಡಿ ಒಂದು ಹನ್ನೆರಡು ಹದಿಮೂರು ಸಲ ಡೆಲ್ಲಿಗೆ ಹೋಗಿ ಈಗ ಹೆಂಗೋ ಒಂದು ತೀರ್ಮಾನ ಆಯಿತು ಎಜುಕೇಷನ್ ಇಲ್ಲದವ್ರು ಲೈಸೆನ್ಸ್ ಕೊಡೋಣ ಎಕ್ಸ್ಪೀರಿಯೆನ್ಸ್ ಇರಬೇಕು ಹಂಗಂಬು ಸಬ್ಜೆಕ್ಟ್ನ ತೊಗೊಂಡ್ಬಂದು ಬಂದು ಪ್ರಾಕ್ಟಿಕಲಾಗಿ ಟ್ರೈನಿಪ್ ಮಾಡಿ ಕೊಡೋಣ ಅಂತಬಿಟ್ಟು ತೀರ್ಮಾನ ಮಾಡಿ ಲೈಸೆನ್ಸ್ ಕೊಟ್ಟರು ಅದು ನನ್ನ ಲೈಫಲ್ಲಿ ನಾನು ಮರೆಯೋಕ್ಕಾಗಲ್ಲ ಎಷ್ಟೋ ಜನ ಡ್ರೈವರ್ಸ್ ಆಗ್ಬಿಟ್ರೆ ಇವಾಗ ಅದು ಭಾಳ ದೊಡ್ಡ ಸಂತೋಷ ಆಗುತ್ತೆ ನನಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ